Hello, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ EFF ಚಾನೆಲ್. ಇವತ್ತು ಸಿನಿಬಜಾರ್ OTT ಪ್ಲಾಟ್ಫಾರ್ಮ್ ಭಾಸ್ಕರ್ ವೆಂಕಟೇಶ್ ಅವರು ಇದು ಸಿಇಒ. ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಭಾಸ್ಕರ್ ಅವರೇ. ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ವೆಂಕಟೇಶ್ ಅಂತ. ಇವತ್ತು ಸಿನಿಬಜಾರ್ ಬಗ್ಗೆ ಮಾತಾಡೋಣ. ಸಿನಿಬಜಾರ್ ಅನ್ನೋದು ಒಂದು OTT ಚಾನೆಲ್. ಈ ಅಮೆಝಾನು, ಯೂಟ್ಯೂಬು ಯಾವ ರೀತಿ ಒಂದು OTT ಚಾನೆಲ್ಸ್ಗಳೋ ಅದೇ ರೀತಿ ಸಿನಿಬಜಾರ್ ಕೂಡ. ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಸಿನಿಮಾ ನೋಡ್ತೀವಿ, ಸೊ ಆ್ಯಡಿಂದ ರೆವೆನ್ಯೂ ಬರುತ್ತೆ. ಅಮೆಝಾನಲ್ಲಿ ಫಸ್ಟೇ ದುಡ್ಡು ಕಟ್ತೀವಿ ಸಬ್ಸ್ಕ್ರಿಪ್ಷನ್ ಅಂತ, ಅದಕ್ಕೆ ಅದು ಸಬ್ಸ್ಕ್ರಿಪ್ಷನಿಂದ ದುಡ್ಡು ಬರುತ್ತೆ. ನಮ್ಮ ಸಿನಿಬಜಾರ್ ಬಂದು ಸೇಮ್ ಥಿಯೇಟರ್ ಥರ ವರ್ಕ್ ಆಗುತ್ತೆ. ಇದರಲ್ಲಿ ಪೇ ಆ್ಯಂಡ್ ವಾಚ್ ಅಂತ ಒಂದು ಸಿನಿಮಾಗಳಿಗೆ ಒಂದು ಟಿಕೆಟ್ ಪ್ರೈಸ್ ಇಟ್ಟಿರ್ತೀವಿ. ಆ ಟಿಕೆಟ್ ಪ್ರೈಸ್ ನೀವು ಕೊಟ್ಟು ಬುಕ್ ಮಾಡಿ ಸಿನಿಮಾ ನೋಡ್ಬೋದು. ಇದರಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಇರಲ್ಲ, ಸಬ್ಸ್ಕ್ರಿಪ್ಷನ್ಸ್ ಇರಲ್ಲ. ಯಾವ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೋ ಅದು ಬೇಸ್ ಪ್ರೈಸ್ ಅಂದರೆ 99 ರುಪೀಸ್ ಒಳಗಡೆ, 25 ಆಗಿರ್ಬೋದು, 10 ಆಗಿರ್ಬೋದು, 35 ಆಗಿರ್ಬೋದು, 49 ಇರ್ಬೋದು, ಈ ಥರ ಬೇಸ್ ಪ್ರೈಸಲ್ಲೇ ಮನೆಯವರೆಲ್ಲ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಗುಡ್. ಇದು ಎಷ್ಟು ಕಂಟ್ರಿನಲ್ಲಿದೆ ಸಿನಿಬಜಾರ್ ಅನ್ನೋದು? 177 ಕಂಟ್ರಿ ಮತ್ತು ರೀಜನ್ಸ್ಗಳಿದೆ, ಅಂದರೆ ದೇಶ ಮತ್ತು ಪ್ರದೇಶಗಳಲ್ಲಿದೆ. ನೀವು ಅಂಡಮಾನ್ ಆ್ಯಂಡ್ ನಿಕೋಬಾರ್ಗೆ ಹೋಗ್ರಿ, ಮಾಲ್ಡೀವ್ಸಲ್ಲಿರಲಿ, ಇಲ್ಲ ಐಲ್ಯಾಂಡ್ಸಲ್ಲಿ ಇದ್ರೂ ನಮ್ಮ ಸಿನಿಬಜಾರ್ ಸಿಗುತ್ತೆ. ಈ ಡಿಜಿಟಲ್ ಥಿಯೇಟರ್ ಅಂತ ಹೇಳಿದ್ರಲ್ಲ, ಇವಾಗ ಎಷ್ಟೋ ಜನಕ್ಕೆ ಡಿಜಿಟಲ್ ಥಿಯೇಟರ್ ಅಂದರೆ ಏನು? ಈಗ ಸಿನಿಮಾನ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡ್ತಾರೆ, ನಿರ್ಮಾಪಕರು ಹೂಡಿಕೆ ಮಾಡಿ ಅಲ್ಲಿಂದ ಬಂದಂಥ ಹಣವನ್ನು ಶೇರ್ ತಗೊಂಡು ಮಾಡ್ತಾರೆ. ಈ ನಿಮ್ಮ ಡಿಜಿಟಲ್ ಥಿಯೇಟರ್ನಲ್ಲಿ ಯಾವ ಥರ ಶೇರಿಂಗ್ಸು ಪ್ರೊಡ್ಯೂಸರ್ಸ್ ಹೋಗುತ್ತೆ, ಮತ್ತು ಡಿಜಿಟಲ್ ಥಿಯೇಟರ್ ಅಂದರೆ ಏನು? ನೈಸ್ ಕ್ವೆಶನ್. ಈಗ ನಮ್ಮಲ್ಲಿ ಡಿಜಿಟಲ್ ಥಿಯೇಟರ್ ಅನ್ನೋ ಆಪ್ಷನ್ ಏನಕ್ಕೆ ಬಂತು ಅಂದರೆ, ಫಿಸಿಕಲ್ ಥಿಯೇಟರ್ಸ್ ಆಲ್ರೆಡಿ ಅವೈಲಬಲ್ ಇದೆ ನಮ್ಮ ಹತ್ರ. ಫಿಸಿಕಲ್ ಥಿಯೇಟರ್ಸು ದಿನ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಹೊರತು ಜಾಸ್ತಿ ಆಗ್ತಾ ಇಲ್ಲ. ಆದರೆ ಸಿನಿಮಾ ಮಾಡೋರು ತುಂಬ ಜಾಸ್ತಿ ಆಗ್ತಾ ಇದ್ದಾರೆ. ವಾರಕ್ಕೆ 8, 10, 12 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಆದರೆ ಥಿಯೇಟ್ರ್ಗಳಿಲ್ಲ. ಸೊ ಇದೊಂದು ಟೆಕ್ನಾಲಜಿ ವೈಸ್ ಇದನ್ನು ಏನಾದರೂ ಡೆವಲಪ್ ಮಾಡಿ, ಅಟ್ಲೀಸ್ಟ್ ಟೆಕ್ನಾಲಜಿ ಅಂತಂದರೆ ಇವತ್ತು ಊಟ ಸ್ವಿಗ್ಗಿ ಮಾಡಿದ್ರೆ ಮನೆಗೆ ಬರುತ್ತೆ, ಇನ್ನು ತರಕಾರಿ ಅದು ಇದು ಮಾಡಿದ್ರೆ ಮನೆಗೆ ಬರುತ್ತೆ. ಎಲ್ಲ ಕೂತಿರೋ ಜಾಗಕ್ಕೆ ಮನೆ ಹತ್ರ ಹೋಗಬೇಕಾದ್ರೆ ಸಿನಿಮಾ ಯಾಕೆ ಹೋಗಬಾರ್ದು ಅಂತ ಒಂದು ಯೋಚನೆ ಬಂತು ತಲೆಯಲ್ಲಿ. ಸೊ ಹಂಗಾಗಿ ನಾನು ಒಂದು ಪ್ರಯತ್ನ ಪಟ್ಟು ಈ ಥರ ಸಿನಿಬಜಾರ್ ಅಂತ ಒಂದು OTTಯನ್ನು ರೆಡಿ ಮಾಡಿದ್ದು. ಈಗ ನೀವು ಕೇಳಿದ್ದೇನು ಅಂತಂದರೆ, ಒಂದು ಪ್ರೊಡ್ಯೂಸರ್ಸ್ಗೆ ಯಾವ ರೀತಿ ಸಪೋರ್ಟ್ ಆಗುತ್ತೆ ಅಂತ. ಫಿಸಿಕಲ್ ಥಿಯೇಟರಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ನಮಗೆ ಒಂದು 450 ಸ್ಕ್ರೀನ್ ಸಿಗುತ್ತೆ. ಅದರಲ್ಲಿ 12 ಸಿನಿಮಾ, 10 ಸಿನಿಮಾ ನಮ್ಮ ಕನ್ನಡದೇ ಬಂದ್ರೂ, ನಾವು ಬಂದು ಇವತ್ತು ಬ್ಯಾಂಗ್ಳೂರು ಅಂತ ಒಂದು ಮೇಜರ್ ಸಿಟಿಯಲ್ಲಿದ್ದೀವಿ. ಈ ಬ್ಯಾಂಗ್ಳೂರು ಸಿಟಿ ಬಂದು ಕರ್ನಾಟಕದ ರಾಜಧಾನಿ. ಈ ಕರ್ನಾಟಕದ ರಾಜಧಾನಿಯಲ್ಲಿ ಕನ್ನಡ ಅಂತ ಒಂದು ಲೆಕ್ಕ ತಗೊಂಡಾಗ ಬರೀ 7% ಇದ್ದೀವಿ ಬ್ಯಾಂಗ್ಳೂರಲ್ಲಿ. ಆಯಿತಾ, ಈ 7% ಜನಗಳಿಗೆ ಯಾವ ರೀತಿ ನಾವು ಸಿನಿಮಾ ತೋರಿಸ್ಬೇಕು ಅನ್ನೋ ಥರ ಒಂದು ಪ್ರಶ್ನೆ ನಿಂತ್ಕೊಂಡಿದೆ. ಇಲ್ಲಿ PVR ಆಗಲಿ, UFO ಆಗಲಿ, ಬೇರೆ ಕಡೆ ಎಲ್ಲೇ ಯಾವುದೇ ಒಂದು ಸಿಂಗಲ್ ಥಿಯೇಟರ್ ಆಗಲಿ, ಮಲ್ಟಿಪ್ಲೆಕ್ಸಲ್ಲಾಗಲಿ ಸಿನಿಮಾ ಬಂದರೆ ಒಂದು ಮಾರ್ನಿಂಗ್ 10 ಗಂಟೆಯಿಂದ 5 ಗಂಟೆವರೆಗೂ ಕನ್ನಡ ಸಿನಿಮಾಗಳಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ. ಪ್ರೈಮ್ ಟೈಮ್ ಅಂತ ಬಂದಾಗ 1, 2, 3 ಸ್ಕ್ರೀನು ಕೊಡ್ತಾರೆ, ಅದು ಬಿಟ್ಟರೆ ಅದು ಸ್ಕ್ರೀನು ಥಿಯೇಟ್ರ್ಗಳಲ್ಲ, ಸ್ಕ್ರೀನು ಅದು ಕೊಟ್ಟಿರ್ತಾರೆ. ಅದರಲ್ಲಿ ಎಷ್ಟು ತಕ್ಕ ಮಟ್ಟಿಗೆ ಹೋಗುತ್ತೆ ಸಿನಿಮಾ. ಬಟ್ ರಿಲೀಸ್ ಮಾಡಿದ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಅನ್ನೋಷ್ಟರಲ್ಲಿ ಅದ್ರ ಉಸಿರೇ ನಿಂತೋಗಿರುತ್ತೆ, ಸಿನಿಮಾ ಎಲ್ಲೂ ರೀಚ್ ಆಗಲ್ಲ. ಸೊ ಈಗ ಫಿಸಿಕಲ್ ಥಿಯೇಟರ್ ಬಗ್ಗೆ ಮಾತಾಡ್ತೀನಿ, ಡಿಜಿಟಲ್ ನೆಕ್ಸ್ಟ್ ಇವಾಗ ಅಪ್ಡೇಟ್ ಮಾಡ್ತೀನಿ. ಈ ಫಿಸಿಕಲ್ ಥಿಯೇಟರ್ ಅಂತ ಬಂದಾಗ ನಾವು ಥಿಯೇಟ್ರಲ್ಲಿ ಸಿನಿಮಾ ಬಿಡ್ತೀವಿ, ಆದರೆ ಪೈರಸಿ ಯಾವ ಲೆವೆಲ್ಗೆ ಹೈಕ್ ಆಗಿದೆ ಅಂತಂದರೆ, ಈಗೆಲ್ಲ ಪೈರಸಿ ಒಂದು 10 ವರ್ಷದಿಂದನೂ ಪೈರಸಿ ನಡೀತಾ ಇದೆ, ಹಿಂದೇನೂ ನಡೀತಾ ಇದೆ, ಬಟ್ ಈ ಫಾಸ್ಟ್ನೆಸ್ ಇರಲಿಲ್ಲ. ಈ ಫಾಸ್ಟ್ನೆಸ್ ಏನಕ್ಕಾಯಿತು ಅಂತಂದರೆ, ಒಂದು ಟೆಲಿಗ್ರಾಮ್ ಅಂತ ಒಂದು ಆ್ಯಪ್ ಇದೆ. ಈ ಆ್ಯಪಲ್ಲಿ ಒಂದು ಹೊಸದಾಗಿ ಬಂದಿರೋ ಸಿನಿಮಾಗಳನ್ನ, ತಮಿಳ್ ರಾಕರ್ಸು, ತಮಿಳ್ ಬ್ಲಾಸ್ಟರ್ಸು, ಆ ಥರದೊಂದು ವೆಬ್ಸೈಟ್ಸ್ಗಳಿದೆ. ಅದು ನಮ್ಮ ಗೌರ್ಮೆಂಟಲ್ಲಿ ಆವಾಗವಾಗ ಬ್ಯಾನ್ ಮಾಡ್ತಾ ಇರ್ತಾರೆ, ಬಟ್ ಅದು ಹೊಸ ಹೊಸ ರೂಪ ತೊಗೊಂಡು ಬರ್ತಾ ಇರುತ್ತೆ. .com ಅಂತ ಮಾಡಿದರೆ ಬ್ಲಾಕ್ ಮಾಡ್ತಾರೆ, .in ಅಂತ ಬರುತ್ತೆ, .in ಬ್ಲಾಕ್ ಮಾಡಿದ್ರೆ .soap ಅಂತ ಬರುತ್ತೆ, .soap ಅಂತ ಬ್ಲಾಕ್ ಮಾಡಿದ್ರೆ .media ಅಂತ ಬರುತ್ತೆ. ಅದು ಪೈರಸಿ ಅನ್ನೋದಕ್ಕೆ ತಡೆ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಸೊ ಈಗ ಸಿನಿಮಾಗಳನ್ನ ಹೂಡಿಕೆ ಹಾಕಿ ದುಡ್ಡನ್ನ ಸಿನಿಮಾ ಮೇಲೆ ಹೂಡಿಕೆ ಮಾಡಿ ಅದನ್ನು ನಾವು ಏನೋ ಒಂದು ಮಾಡ್ತೀವಿ ಅಂತ ಪ್ರಯತ್ನ ಪಡೋರು ಹೆದರಿಕೆಯಿಂದ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ. ಸಿನಿಮಾ ಥಿಯೇಟ್ರಲ್ಲಿ ಪೈರಸಿ ಯಾಕಾಗುತ್ತೆ ಅಂದರೆ, ಅಲ್ಲಿ ಪೈರಸಿ ಅಂತ ಈಗ ನೀವು ಸಿನಿಮಾ ಥಿಯೇಟ್ರಿಗೆ ಬರ್ಬೇಕಾದ್ರೆ ಕ್ಯಾಮ್ರಾ ತರಬೇಡಿ, ಮೊಬೈಲ್ ತರಬೇಡಿ ಅಂದರೆ ಒಂದು ಮಟ್ಟಿಗೆ ತಡಿಬೋದೇನಪ್ಪ. ಆದರೆ ಇವತ್ತು ಆ ಪ್ರಯತ್ನಗಳು ನಡೆದಿಲ್ಲ. ಸೊ ಈಗ ಒಂದು ನಮ್ಮ ಸಿನಿಮಾನ ಬೆಳಗ್ಗೆ ಹಾಕಿ ಸಾಯಂಕಾಲ ಅಷ್ಟರಲ್ಲಿ ಟೆಲಿಗ್ರಾಮಲ್ಲಿ ಬರುತ್ತೆ,
ಅಟ್ಲೀಸ್ಟ್ ಒಂದು 2.8 crores ಇಂದ 3 crore ಜನ ನಮ್ಮ ಕನ್ನಡ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನಮ್ಮ ಕರ್ನಾಟಕದಲ್ಲಿ ಟೆಲಿಗ್ರಾಮಲ್ಲೇ ಪುಕ್ಸಾಟೆ ನೋಡ್ತಾ ಇದ್ದಾರೆ. ಅಡ್ವರ್ಟೈಸ್ಮೆಂಟು ಇರಲ್ಲ, ಕ್ಯಾಮ್ರಾ ಪ್ರಿಂಟು ಅದನ್ನೇ ನೋಡ್ತಾರೆ. ಒಂದು 10 ನಿಮಿಷ ಡೌನ್ಲೋಡ್ ಮಾಡ್ಕೊಂಡು ಇವತ್ತು ನಾಳೆ ನಡಿದಲ್ಲಿ ಮುಗಿಸ್ತಾರೆ. ಸೊ ಈ ಥರ ಎಲ್ಲ ಇದೆ. ಇಲ್ಲಿ ಒಂದು ವ್ಯವಸ್ಥೆ ಏನಪ್ಪ ಅಂತಂದರೆ, ನಮಗೆ ಡಿಜಿಟಲ್ ಥಿಯೇಟರಲ್ಲಿ ಒಂದು ವ್ಯವಸ್ಥೆ ಏನು ಮಾಡ್ಬೋದಪ್ಪ ಅಂದರೆ, ಇವತ್ತು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ, ಸಿನಿಮಾ ರಿಲೀಸ್ ಮಾಡಿದ್ದು ಇಲ್ಲೂ ಕೂಡ ಪೈರಸಿ ಆಗುತ್ತೆ. ಆದರೆ ನಮ್ಮ ಉದ್ದೇಶ ಶುಕ್ರವಾರ 9:30 ರಾತ್ರಿಗೆ ನಮ್ಮ ಸಿನಿಮಾ ರಿಲೀಸ್ ಮಾಡಿದ್ರೆ ಶನಿವಾರ ಅಷ್ಟರಲ್ಲಿ 3 crore ಆಗಲಿ 30 crore ಆಗಲಿ ಜನ ಅಲ್ಲಿ ನೋಡ್ಬಿಟ್ಟಿರ್ಬೇಕು ಸಿನಿಮಾನ. ಸೊ ಪೈರಸಿ ಅಲ್ಲಿಂದ ಬರುತ್ತೆ. ಅಂದರೆ ದ ವಾಸ್ಟ್ ರೀಚ್, ನಾವು ರೀಚ್ ಆಗೋ ಅಂಥ ಒಂದು ವಾಸ್ಟ್ ಥಿಂಗ್ ನಮ್ಮಲ್ಲಿ ಏನಿದೆ ಅನ್ನೋದನ್ನು ಡಿಜಿಟಲ್ ಮೂಲಕ ಹೇಳ್ಬೋದು. ಇವಾಗ ಥಿಯೇಟರ್ ಅಂದರೆ ಲಿಮಿಟೆಡ್ ಸ್ಕ್ರೀನು, ಬಟ್ ನಮ್ಮ ಒಂದು ಮೊಬೈಲ್ ಥಿಯೇಟರ್ ಅಂದರೆ ಇದು ಲಿಮಿಟೇಷನೇ ಇಲ್ಲ. 30 crores, 300 crores ಯಾರಿಗೆ ಬೇಕಾದ್ರೂ ತೋರಿಸ್ಬೋದು. ಈಗ ನಮ್ಮ ಡಿಜಿಟಲ್ ಮೂಲಕವಾಗಿ ಯಾವ ರೀತಿ ಪೈರಸಿನ ಸ್ಟಾಪ್ ಮಾಡ್ಬೋದು ಅಂತ ಒಂದು ಐಡಿಯಾ ಹೇಳ್ತೀನಿ. ಶುಕ್ರವಾರ 9:30 ಸಿನಿಮಾ ರಿಲೀಸಾಗಿ ನಮ್ಮ ಕರ್ನಾಟಕದಲ್ಲಿ 7 crore ಜನ ಇದ್ದಾರೆ. ಎಕ್ಸಾಂಪಲು ದೊಡ್ಡ ಸ್ಟಾರ್ ಸಿನಿಮಾನೇ ಒಂದು ರಿಲೀಸಾಗಿ ಅವತ್ತೇ 9:30 ಎಲ್ಲ ಜನರು ಇಂಟ್ರೆಸ್ಟ್ ಇರೋರು ಸಿನಿಮಾ ನೋಡಿಬಿಟ್ರೆ 3-3.5 crore, ಇನ್ನು ಪೈರಸಿ ಬಂದರೆ ಯಾರು ನೋಡ್ತಾರೆ? ಸೊ ಅಟ್ಟೆ ಸ್ಟ್ರೆಚ್ ನಮ್ಮ ಸಿನಿಮಾವನ್ನು ನೀಟಾಗಿ ರೀಚ್ ಮಾಡೋ ವ್ಯವಸ್ಥೆ ನಮ್ಮ ಸಿನಿಬಜಾರ್ದು. ಗುಡ್. ಈಗ ಮತ್ತೊಂದು ಕ್ವೆಶನ್ ಏನಂತಂದರೆ, ಈಗ ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಮಾಡಿದಾಗ ನಾವು ಥಿಯೇಟರ್ಗಳಿಗೆ ಬಾಡಿಗೆ ಕಟ್ಟಬೇಕಾಗುತ್ತೆ, ಇಲ್ಲಾಂತಂದರೆ ಶೇರಿಂಗ್ಸ್ನಲ್ಲಿ ಹೋಗಬೇಕಾಗತ್ತೆ. ನಿಮ್ಮ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾವು ನಿರ್ಮಾಪಕರು ದುಡ್ಡು ಕಟ್ಟಬೇಕಾ ಅಥವಾ ಶೇರಿಂಗಲ್ಲಿದೆಯಾ? ಸರ್, ನಮ್ಮದು ಒಂದು OTT ಚಾನಲ್ ಅಂದಾಗ ಪ್ರತಿಯೊಂದು, ಈಗ ನಾವು ಫಿಸಿಕಲ್ಗೆ ಬಂದಾಗ ಅದಕ್ಕೆ UFO ಕ್ಯೂಬ್ ಅಂತಿರುತ್ತೆ, ಅದಕ್ಕೆ ನಾವು ಚಾರ್ಜಸ್ ಕಟ್ಟಬೇಕು. ಯಾಕಂದರೆ ಅದು ಅಪ್ಲೋಡ್ ಮಾಡೋಕ್ಕೆ ಒಂದು ಚಾರ್ಜಸ್ ಇರುತ್ತೆ, ಸ್ಟ್ರೀಮಿಂಗ್ ಮಾಡೋಕ್ಕೆ ಒಂದು ಇದು ಅದು ಒಂದು ಚಾರ್ಜಸ್, ಆ ಥರ ಎಲ್ಲ ಚಾರ್ಜಸ್ ಇದ್ದೇ ಇರುತ್ತೆ. ಸೊ ನಮ್ಮಲ್ಲಿ ಕೂಡ ಚಾರ್ಜಸ್ ಇದೆ. ಅಂದರೆ ಬ್ರಾಡ್ಕ್ಯಾಸ್ಟಿಂಗ್ ಮಾಡೋದಕ್ಕೆ, ಆಮೇಲಿಂದ ಅಪ್ಲೋಡ್ ಮಾಡೋದಕ್ಕೆ, ಆಮೇಲಿಂದ ಸರ್ವರ್ನ ನಿಮ್ಮ ಸಿನಿಮಾನ ಸ್ಟೋರ್ ಮಾಡಲಿಕ್ಕೆ, ನಮ್ಮದು ಒಂದಲ್ಲ 8 ಮೇಜರ್ ಸರ್ವರ್ಸ್ ಇದೆ, 120 ಸಬ್ ಸರ್ವರ್ಸ್ ಇದೆ. ಆ ಸರ್ವರ್ಸಲ್ಲೆಲ್ಲ ಇದು ಸ್ಟೋರ್ ಮಾಡೋಕ್ಕೆ ಅಮೌಂಟ್ ಇದ್ದೇ ಇರುತ್ತೆ. ಬಟ್ ಈಗ ಆ್ಯಸ್ ಆಫ್ ನೌ ನಾವು ಯಾವ ಪ್ರೊಡ್ಯೂಸರ್ ಹತ್ರನೂ ನಾವು ಅದನ್ನು ಚಾರ್ಜ್ ಮಾಡ್ತಾ ಇಲ್ಲ, ಮುಂದಕ್ಕೂ ಮಾಡಬಾರ್ದು ಅನ್ನೋ ಉದ್ದೇಶ ಇದೆ. ಯಾಕೆ ಅಂತಂದರೆ, ಇಲ್ಲಿ ಬರೋ ಒಂದು ಶೇರಿಂಗ್ ಬೇಸಿಸಲ್ಲಿ ಈಗ ಪ್ರೊಡ್ಯೂಸರ್ಗೆ ಏನು ಬರುತ್ತೆ, ನಮಗೇನು ಬರುತ್ತೆ, ಆ ಶೇರಿಂಗ್ ಬೇಸಿಸಲ್ಲಿ ಅದನ್ನೇ ಕಂಟ್ರೋಲ್ ಮಾಡಿ ಅಟ್ಲೀಸ್ಟ್ ಪ್ರೊಡ್ಯೂಸರ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವೆರಿ ಗುಡ್. ಈಗ ನೀವು ಒಂದು ಮಿನಿಮಮ್ ಒಂದೇನು ಟಿಕೆಟ್ ರೇಟನ್ನು ಮಾಡಿರ್ತೀರಿ, ಒಂದು 25 rupees ಇರ್ಬೋದು, 50 rupees ಇರ್ಬೋದು, ಇದರಲ್ಲಿ ನಿರ್ಮಾಪಕರಿಗೆ ಎಷ್ಟು ಪರ್ಸೆಂಟ್ ಹೋಗುತ್ತೆ ಮತ್ತು ನಿಮಗೆ ಎಷ್ಟು ಪರ್ಸೆಂಟ್ ಹೋಗುತ್ತೆ, ಮತ್ತು ನೀವು ಆ ಪರ್ಸೆಂಟೇಜನ್ನು ತೊಗೊಂಡು ಏನೆಲ್ಲ ಕೆಲಸ ಮಾಡ್ತೀರಿ, ನಿರ್ಮಾಪಕರಿಗೆ ಇದು ಟ್ಯಾಕ್ಸ್ ಕಟ್ ಮಾಡಿ ಹೋಗುತ್ತಾ, GST ಸಮೇತ ಹೋಗುತ್ತಾ, ಅದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳ್ತೀರಾ? ಎಸ್ ಸರ್, ಡೆಫಿನೆಟ್ಲಿ. ಇವಾಗ ಸಿನಿಬಜಾರಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿರ್ತೀವಿ, ಆ ಸಿನಿಮಾಗೆ 25 rupees ಅಂತ ಟಿಕೆಟ್ ಇಟ್ಟಿರ್ತೀವಿ. ಸೊ 25 rupees GST ಆ್ಯಡ್ ಆಗುತ್ತೆ. 25 rupees ಅಂತಂದರೆ 4.5 rupees GST ಆ್ಯಡ್ ಆಗುತ್ತೆ. ಸೊ ಓವರಾಲ್ ಸಿನಿಮಾ ಟಿಕೆಟ್ ಬಂದು 29.5 rupees ಬೀಳುತ್ತೆ ಒಬ್ಬ ಎಂಡ್ ಯೂಸರ್ಗೆ. ಯಾಕಂದರೆ GST ಅನ್ನೋದು ನಾವು ಮುಂಚೆನೇ ಇನ್ಬಿಲ್ಟ್ ಮಾಡ್ಕೊಳೋಕ್ಕಾಗಲ್ಲ, ಅದು ಕಟ್ಟಬೇಕು, ಅದು ಆ ರೀತಿಯೇ ಕಟ್ಟಬೇಕಾಗತ್ತೆ. ಸೊ ಈಗ 29.5 rupees ಒಂದು ಸಿನಿಮಾ ನೋಡಲಿಕ್ಕೆ, ಇಡೀ ಫ್ಯಾಮಿಲಿ ಮನೆಯವರೆಲ್ಲ ಕೂತ್ಕೊಂಡು ಒಂದು ಸಿನಿಮಾ ನೋಡೋಕ್ಕೆ ಕಾಸ್ಟ್ ಇರೋದು 29.5 rupees. ಇದರಲ್ಲಿ ಬರೋ ದುಡ್ಡಲ್ಲಿ ಈಗ ನಾವು ಇದನ್ನು ಏನು ಟ್ಯಾಕ್ಸು ಮತ್ತು ಬೇರೆ ಚಾರ್ಜಸ್ಸು ಅದೆಲ್ಲ ಕಟ್ ಮಾಡಿದ್ಮೇಲೆ ಒಂದು ಬೇಸ್ ರೆವಿನ್ಯೂ ಅಂತ ಇರುತ್ತೆ. ಎಕ್ಸಾಂಪಲ್ಲು 29.5 rupees ಈ ಟ್ಯಾಕ್ಸು ಮತ್ತು ಮಿಕ್ಕಿದೆಲ್ಲ ಏನು ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಆ ಟ್ಯಾಕ್ಸ್, ಈ ಟ್ಯಾಕ್ಸ್, ಗೌರ್ಮೆಂಟ್ ಏನೇನಿದೆ ಎಲ್ಲವನ್ನು ಆಡಿಟರ್ಗೆ ಕೊಡ್ತೀವಿ. ಅವರೆಲ್ಲ ಇದು ಮಾಡಿದ್ಮೇಲೆ 29.5 rupees ಎಕ್ಸಾಂಪಲ್ ಒಂದು 9.5 rupees ಹೋದರೂ 20 rupees ಉಳ್ಕೊಳತ್ತೆ. 20 rupees ಅಂದರೆ ಒಂದು ಬೇಸ್ ಅಮೌಂಟ್, ಗ್ರಾಸ್ ರೆವಿನ್ಯೂ ಅಂತ ಹೇಳ್ತೀವಿ. ಆ ಗ್ರಾಸ್ ರೆವಿನ್ಯೂವಲ್ಲಿ 20 rupees 25 rupees ಏನು ಉಳ್ಕೊಂಡಿದೆ ಅದರಲ್ಲಿ ಸ್ಟ್ರೈಟ್ ಅವೇ 50% ಪ್ರೊಡ್ಯೂಸರ್ಗೆ ಹೋಗುತ್ತೆ, 50% ಕಂಪ್ನಿಯಲ್ಲಿರುತ್ತೆ. ಈ ಥರ ಒಂದು ಅದು ರಿಲೀಸ್ ಆಗಿರೋ ಸಿನಿಮಾಗಳಿಗೆ. ಅಂದರೆ ಈಗ ನಮ್ಮಲ್ಲಿ ಸ್ಟ್ರೈಟ್ ಅವೇ ರಿಲೀಸ್ ಮಾಡ್ತೀವಿ, ಥಿಯೇಟರ್ ಥರನೇ ನಾವು ರಿಲೀಸ್ ಮಾಡ್ತೀವಿ ಅಂತ ಬಂದರೆ 80% ರೆವಿನ್ಯೂ ಟಿಕೆಟ್ ಪ್ರೈಸ್ ಮೇಲೆ 80% ರೆವಿನ್ಯೂ ಅವ್ರಿಗೆ ಕೊಡ್ತೀವಿ. ಒಂದು ಟಿಕೆಟ್ಗೆ 100 rupees ಅಂದರೆ 80 rupees ಡೈರೆಕ್ಟಾಗಿ ಪ್ರೊಡ್ಯೂಸರ್ಗೆ ಹೋಗುತ್ತೆ. ಸೊ ಟ್ಯಾಕ್ಸು ಎಲ್ಲ ಕಳೆದು. ಹೌದು. ಓಕೆ. ಆ್ಯಂಡ್ ಈ ಥಿಯೇಟರ್ ಫೀಲಿಂಗ್ಸ್ಗೂ ಮತ್ತು ನೀವು ಮಾಡ್ತಿರೋಂತಕ್ಕಂಥ ಈ ಒಂದು OTT ಪ್ಲಾಟ್ಫಾರ್ಮ್ನಲ್ಲಿ ಕೊಡೋಂತಕ್ಕಂಥ ಸೌಂಡ್ ಆಗಿರ್ಬೋದು, ಪಿಕ್ಚರ್ ಆಗಿರ್ಬೋದು, ಯಾವ ಕ್ವಾಲಿಟಿ ಇರ್ಬೋದು? ಸರ್, ಇವತ್ತು ಅನ್ಮ್ಯಾಚ್ಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕಾದ್ರೆ ಅನ್ಮ್ಯಾಚಬಲ್. ಈಗ ಥಿಯೇಟರ್ ಬಂದು ಥಿಯೇಟರೇ,
ಆ ಥಿಯೇಟರ್ಗೆ ಮ್ಯಾಚ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾಕಂದರೆ ಮಾಡ್ಬೋದು, ಇನ್ನೊಂದು ಥಿಯೇಟ್ರ್ ಮಾಡ್ಕೋಬೇಕಷ್ಟೆ. ಆದರೆ ಇದು ಮನೇಲಿರೋವಂಥ ಒಂದು ವ್ಯವಸ್ಥೆಯಲ್ಲಿ ಹೋಮ್ ಥಿಯೇಟರ್ ಮಾಡ್ಕೊಂಡಿರ್ಬೋದು, ಅಂದರೆ ಆ ಥಿಯೇಟರ್ ಲೈಕ್ ಫೀಲ್ ಅಂತ ತೊಗೊಬೋದೇ ಹೊರತು ಥಿಯೇಟರ್ ಫೀಲ್ ಸಿಗೋಲ್ಲ. ಸೊ ನಮ್ಮ ಮನೇಲಿ ಯಾವ ರೀತಿ ಒಂದು ಎಂಟರ್ಟೈನ್ಮೆಂಟ್ ಇದೆಯೋ ಅದ್ರ ಮೂಲಕ ನಾವು ನೋಡ್ಕೋಬೋದು. ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಒಂದು 15-20 ಸಾವಿರ ಕೊಟ್ಟರೆ 41-inch LED TVಗಳು ಅವೈಲಬಲ್ ಇದೆ. ಆಮೇಲೆ ಯಾರ ಮನೆಗೋದ್ರೂ ಇವತ್ತು ಆ ಥರ ಒಂದು ಅಪ್ಡೇಟೆಡ್ ಒಂದು ಒಳ್ಳೆ ಸೌಂಡ್ ಸಿಸ್ಟಮ್ ಇರುತ್ತೆ, ಆಮೇಲೆ ಟಿ ವಿ ಎಲ್ಲ ಅವೈಲಬಲ್ ಇರುತ್ತೆ. ನಮ್ಮಲ್ಲಿ 4K 1080p 5.1 7.1 ಡಾಲ್ಬಿ ಆಟ್ಮೋಸು, ಡಾಲ್ಬಿ ವಿಷನ್, ಯಾವುದು ಲೇಟೆಸ್ಟ್ ಟೆಕ್ನಾಲಜಿ ಬರ್ತಾ ಇದೆಯೋ ಎಲ್ಲ ಟೆಕ್ನಾಲಜಿನೂ ನಮ್ಮಲ್ಲಿ ಇನ್ಬಿಲ್ಟ್ ಆಗಿದೆ. ಸೂಪರ್. ಇವಾಗ ಸ್ಕ್ಯಾನ್ ಮಾಡಿ ಸಿನಿಮಾ ನೋಡಿ ಅಂತ ನಿಮ್ಮ ಒಂದು ಕಾನ್ಸೆಪ್ಟ್ ಇದೆ. ಈಗ ಸ್ಕ್ಯಾನ್ ಮಾಡಿದ್ರೆ ಅದು ಯಾವ UPI ತೊಗೊಳುತ್ತಾ, ಕಾರ್ಡ್ನಲ್ಲಿ ತೊಗೊಳುತ್ತಾ, ಕ್ರೆಡಿಟ್ ಕಾರ್ಡ್ನಲ್ಲಿ ತೊಗೊಳುತ್ತಾ, ಮತ್ತೆ ಇಂಡಿಯನ್ ಕರೆನ್ಸಿ ಯಾಕೆಂದ್ರೆ 177 countries ನೀವು ಬಿಡುಗಡೆ ಮಾಡ್ತೀನಿ ಅಂತಂದ್ರೆ ಕರೆನ್ಸಿಗಳ ಬದಲಾವಣೆಗಳು ಆಗ್ತಾ ಇರುತ್ತೆ. ಅದು ಆಟೋಮೆಟಿಕ್ ಆಗಿ ಆ್ಯಪ್ನಲ್ಲೇ ನಿಮ್ಮದು ಇದೆಯಾ ಅಥವಾ ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ? ಸರ್, ನಿಮ್ಮಲ್ಲಿ ಆ ಥರ ಕನ್ವರ್ಷನ್ ನೀವು ಮಾಡ್ಕೊಳ್ಳೋ ರೀತಿ ಯಾವುದೂ ಇಲ್ಲ. ಅಂದರೆ ಎಕ್ಸಾಂಪಲ್, ಇವಾಗ ನೀವು ಇಂಡಿಯಾದಲ್ಲಿ ಇದ್ದೀರಾ, ಇಂಡಿಯಾದಲ್ಲಿ ಮೇಜರ್ ಒಬ್ಬ ಸ್ಟ್ರೀಮಿಂಗ್ ಪಾರ್ಟ್ನರ್ ಅಂತ ಅಂದರೆ ನಾವು ಒಂದು ಫೈನಾನ್ಷಿಯಲ್ ಪಾರ್ಟ್ನರ್ ಥರ ಇರುತ್ತೆ. ನಾವು ನಿಮ್ಮದು ದುಡ್ಡು Paytm ಆಗಲಿ, ಫೋನ್ಪೇ ಆಗಲಿ, ಯಾವುದರಲ್ಲಿ ಆ ದುಡ್ಡು ಹಾಕಿದ್ರು ಅದನ್ನು ಮೇಂಟೈನ್ ಮಾಡೋಕ್ಕೆ ಅಂತ ಒಂದು ದೊಡ್ಡ ಕಂಪ್ನಿ ಇದೆ, ಅದು ರೇಜರ್ ಪೇ ಅಂತ. ಈ ರೇಜರ್ ಪೇ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೂ ಸಪೋರ್ಟ್ ಮಾಡ್ತಾ ಇರೋದು ಟಿಕೆಟಿಂಗ್ ಇವರೇನೆ. ಅಂದರೆ ನೀವೇನೋ ಒಂದು ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ರು ಅದ್ರ ಪ್ರೈಸ್ ಏನು ಅಂತ ಅದು ಹಾಕೋದು ದುಡ್ಡು, ಅದು ಅಲ್ಲೂ ಹೋಗಿ ಎಂಡ್ ಯೂಸರ್ಗೆ ರೀಚ್ ಆಗೋದು ಅದೇ ಥರ ಪ್ಲಾಟ್ಫಾರ್ಮ್ಸಲ್ಲಿ. ಸೊ ಈಗ ನೀವು ಸಿನಿಮಾ ನೋಡಬೇಕು, ಅಂದರೆ ಆ ಟಿಕೆಟು ಸಿನಿಮಾ ಟಿಕೆಟ್ನ ನೀವು ಅಲ್ಲಿ ಬುಕ್ ಮಾಡಬೇಕು. ರೇಜರ್ ಪೇಗೆ ಹೋಗಿ ನಿಮ್ಮಲ್ಲಿ ಯಾವ ಸೌಲಭ್ಯ ಇದೆ, Paytm ಇದೆಯಾ, ಗೂಗಲ್ ಪೇ ಇದೆಯಾ, ಫೋನ್ಪೇ ಇದೆಯಾ, ಸ್ಕ್ಯಾನರ್ ಇದೆಯಾ, ಆಮೇಲಿಂದ ನಿಮ್ಮ ಹತ್ರ ಇದು ಫೋನ್ ಬ್ಯಾಂಕಿಂಗಲ್ಲಿ ಮಾಡ್ತೀರಾ, ಕ್ರೆಡಿಟ್ ಕಾರ್ಡ್ಸಲ್ಲಿ ಮಾಡ್ತೀರಾ, ಡೆಬಿಟ್ ಕಾರ್ಡಲ್ಲಿ ಮಾಡ್ತೀರಾ, ಎಲ್ಲ ಒಂದು ಆಪ್ಷನು ನಮ್ಮ ಸಿನಿಬಜರಲ್ಲಿದೆ. ನೀವು ಒಂದು ವ್ಯಾಲೆಟ್ ಇಲ್ಲ ಅನ್ನೋ ಥರ ಇಲ್ಲ, ಅಮೆಝಾನ್ ವ್ಯಾಲೆಟು ಇದೆ, ಜಿಯೋ ವ್ಯಾಲೆಟು ಇದೆ, ಎಲ್ಲ ವ್ಯಾಲೆಟು ನಮ್ಮಲ್ಲಿ ಇನ್ಬಿಲ್ಟ್ ಆಗಿರುತ್ತೆ. ಬಿಕಾಸ್ ದೇ ಆರ್ ಸರ್ವಿಸ್ ಪ್ರೊವೈಡರ್ಸ್ ಫಾರ್ ಅಸ್ ರೇಜರ್ ಪೇಯಲ್ಲಿ. ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಬಗ್ಗೆ ಹೇಗೆ? ಎಕ್ಸಾಂಪಲ್, ಇವಾಗ ರಷ್ಯಾಲಿ ಬುಕ್ ಮಾಡ್ಬೋದಾ, ಚೈನಲ್ಲಿ ಬುಕ್ ಮಾಡ್ಬೋದಾ, ಅಮೇರಿಕಲ್ಲಿ ಬುಕ್ ಮಾಡ್ಬೋದಾ, ಇಂಡೋನೇಷ್ಯಾಲಿ ಬುಕ್ ಮಾಡ್ಬೋದಾ? ಸೊ ಎಲ್ಲರದು ಬೇರೆ ಬೇರೆ ಕರೆನ್ಸಿ ಇದೆ, ಬಟ್ ಅದು ಎಲ್ಲನೂ ಹ್ಯಾಂಡ್ಲ್ ಮಾಡೋದು ಒಂದೇ PayPal ಅನ್ನೋ ಕಂಪ್ನಿ. ಆ PayPalಲ್ಲಿ ನೀವೀಗ 18 ರೂಪಾಯಿ ನನ್ನ 25 ರೂಪಾಯಿ ನನ್ನ ಸಿನಿಮಾ ಟಿಕೆಟು ಅಂತಂದರೆ ಕನ್ವರ್ಟೆಡ್ ರೇಟ್ ಅವ್ರಿಗೆ ತೋರಿಸುತ್ತೆ. ಅದನ್ನ ಹಾಕಿದಾಗ ಆ ಟ್ಯಾಕ್ಸ್ ರೇಟ್ ಏನಿರುತ್ತೆ ಅಲ್ಲೇ ಉಳ್ಕೊಂಡು ಇಲ್ಲಿ ಮಿಕ್ಕಿದ ದುಡ್ಡು ಇಲ್ಲಿ ಬ್ಯಾಕ್ ಎಂಡಲ್ಲಿ ಬರುತ್ತೆ. ಸೊ ಈ ಎಲ್ಲ ಕಂಟ್ರೀಸಲ್ಲಿ ಏನೇ ರೆವಿನ್ಯೂ ಬಂದರೂ ನಮ್ಮ ಕಂಪ್ನಿ ಬ್ಯಾಕ್ ಎಂಡಲ್ಲಿ ಬಂದು ರೇಜರ್ ಪೇ ಅನ್ನೋದರಲ್ಲೇ ಸ್ಟೋರ್ ಆಗ್ತಾಯಿರುತ್ತೆ. ಆ ಪ್ರೊಡ್ಯೂಸರ್ಗೆ ಒಂದು ಲೈವ್ ಡ್ಯಾಶ್ಬೋರ್ಡ್ ಕೊಟ್ಟಿರ್ತೀವಿ. ಆ ಲೈವ್ ಡ್ಯಾಶ್ಬೋರ್ಡಲ್ಲಿ ಇದೇ ಥರ ಟಿಕೆಟಿಂಗ್ ಯಾವ್ಯಾವ ಕಂಟ್ರೀಸಲ್ಲಿ ಯಾವ್ಯಾವ ರೀಜನಲ್ಲಿ ಸ್ಟೋರ್ ಆಗ್ತಾ ಇದೆಯೋ, ಟಿಕೆಟ್ಸ್ ಆಗಿದೆಯೋ ಎಲ್ಲ ಲೈವಾಗಿ ಕಾಣುತ್ತೆ. ಸೊ ಇದರಿಂದ ಏನು ಅಂದರೆ ಪ್ರೊಡ್ಯೂಸರ್ಗೂ ಮತ್ತು ಒಂದು ಕಂಪ್ನಿಗೂ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಈ ಲೈವ್ ಡ್ಯಾಶ್ಬೋರ್ಡು ಪ್ರೊಡ್ಯೂಸರ್ಗೆ ಕೊಡೋದ್ರಿಂದ ಅವ್ರಿಗೆ ಎಲ್ಲೆಲ್ಲಿ ಟಿಕೆಟ್ ಆಗ್ತಾ ಇದೆ, ಎಷ್ಟು ದುಡ್ಡು ಕಟ್ಟಾಯಿತು, ಎಷ್ಟು ಡಾಲರ್ಸ್ ಬಂತು, ಎಲ್ಲನೂ ಪ್ರೊಡ್ಯೂಸರ್ಗೆ ಗೊತ್ತಾಗುತ್ತೆ. ಗುಡ್. ಇನ್ನೊಂದೇನಂತಂದರೆ, ಇವಾಗ ಸ್ಕ್ಯಾನ್ ಮಾಡಿ ಅಂತ ಇದೆಯಲ್ಲ, ಈ ಸ್ಕ್ಯಾನ್ ಮಾಡಬೇಕಾದ್ರೆ ನಿಮ್ಮ ಆ್ಯಪ್ ಸಬ್ಸ್ಕ್ರಿಪ್ಷನ್ ಆಗಿರಬೇಕಾ ಅಥವಾ ಸಬ್ಸ್ಕ್ರಿಪ್ಷನ್ ಆಗಿಲ್ಲದೆ ಹೊರತುಪಡಿಸಿ ಸ್ಕ್ಯಾನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಪೇಮೆಂಟ್ ಆಗಿದ ತಕ್ಷಣ ವಿತೌಟ್ ಸೈನಿಂಗ್ ಅವರು ಆ ಸಿನಿಮಾನ ನೋಡಬಹುದಾ? ಸರ್, ಇಲ್ಲಿ ಒಂದು ನಾವು ಪೈರಸಿ ಬ್ಲಾಕ್ ಮಾಡೋಕ್ಕೋಸ್ಕರ ತುಂಬ ಸಾಹಸ ಪಡ್ತಾ ಇದ್ದೀನಿ. ಮೊಬೈಲು ಮತ್ತು ಇನ್ನು ಬೇರೆ ಡಿವೈಸಸ್ ಕ್ಯಾಮ್ರಾಗಳನ್ನ ಬಿಟ್ಟರೆ ಪೈರಸಿ ಆಗುತ್ತೆ. ಅದೇ ರೀತಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರಿಪ್ಷನ್ ಇಲ್ಲ, ನಮ್ಮಲ್ಲಿ ನೀವು ಲಾಗಿನ್ ಆಗಬೇಕು. ಆ ಲಾಗಿನ್ ಆದಾಗ ನಿಮ್ಮೊಂದು ಯೂಸರ್ ಯೂನಿಕ್ ಐ ಡಿ ಅಂತ ಜನರೇಟ್ ಆಗ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಡಿಫ್ರೆಂಟ್ ನಂಬರ್ ಆಗಿರುತ್ತೆ. ಅದೇ ನಂಬರು ಒಂದು ಟೀಸರ್ ಆಗಿರಲಿ, ಟ್ರೈಲರ್ ಆಗಿರಲಿ, ಇಲ್ಲ ಸಿನಿಮಾ ಆಗಲಿ, ಎಲ್ಲೋ ಒಂದು ಕಡೆ ಬಂದು ಮಾಯ ಆಗ್ತಾ ಇರುತ್ತೆ. ಅಂದರೆ ಅದು ಎಲ್ಲಿ ಬಂದೋಯ್ತು ಅಂತಲೂ ಗೊತ್ತಾಗಲ್ಲ. ಬಟ್ ಅದನ್ನು ಏನಾದ್ರು ಕಾಪಿ ಮಾಡೋದಾಗಲಿ, ಯೂಟ್ಯೂಬಲ್ಲಾಗಲಿ, ಎಲ್ಲರೂ ಪೈರಸಿ ಮಾಡೋದಾಗಲಿ ಗೊತ್ತಾದರೆ 24 hoursಲ್ಲಿ ಅವನು ಯಾವ ಕಡೆಯಿಂದ ಯಾವ ಬ್ಯಾಂಕಿಂದ ದುಡ್ಡು ಹಾಕಿದ್ದಾನೆ, ಎಲ್ಲಿ ಯಾವ ಪ್ಲ್ಯಾಟ್ಫಾರ್ಮಿಂದ ಹಾಕಿದ ದುಡ್ಡು, ಅವನ ಅಡ್ರೆಸ್ಸು, ಡೀಟೇಲು ಎಲ್ಲ 24 hoursಲ್ಲಿ ಸಿಗುತ್ತೆ. ಪೈರಸಿ ಮಾಡಿದವನು 24 hoursಲ್ಲೇ ಜೈಲ್ಗೆ ಹೋಗ್ತಾನೆ, ಯಾವ ಕಂಟ್ರಿ ಆಗಿದ್ರೂ ಸರಿ. ವೆರಿ ಗುಡ್. ನಮಗೆ ಒಳ್ಳೆ ಮಾಹಿತಿಯನ್ನು ಕೊಟ್ರಿ, ನನಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೋರಲಿಕ್ಕೆ ಭಾಳ ಇಷ್ಟ ಇದೆ. ಈ ಎಪಿಸೋಡ್ನಲ್ಲಿ ಇಷ್ಟು ಮಾಹಿತಿಯೊಂದಿಗೆ ನಿಮ್ಮ ಜೊತೆ ನಾನು ಮಾತಾಡಿದ್ದೀನಿ. ಮತ್ತೊಮ್ಮೆ ಇನ್ನೊಂದು ಎಪಿಸೋಡ್ನಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಮತ್ತೊಮ್ಮೆ ನಾನು ಇಂಟರ್ವ್ಯೂ ಬರ್ತೀನಿ. ಆವಾಗ ಇನ್ನಷ್ಟು ಸಾಕಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವಿಶ್ವಾಸ್ ಸರ್.